ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಕನ್ನಡ ಕತೆ. ಇವತ್ತಿನ ವಿಡಿಯೋನಲ್ಲಿ ನಾವು ಆರ್ಚಿ ಮಾಡೋಣ ಅನ್ನೋ ಮೂವಿ ಸ್ಟೋರಿಯನ್ನು ನೋಡೋಣ. ಇದು ಒಂದು ಮಲಯಾಳಿ ಮೂವಿ. ಮದುವೆ ಆಗಿರೋ ಮಹಿಳೆ ಒಂದಿನ ತನ್ನ ಬಾಯ್ ಫ್ರೆಂಡ್ ಹಿಂದೆ ಹೋಗಿ ಹೇಗೆಲ್ಲ ಸಿಕ್ಕಾಕೊಂಡ್ಬಿಟ್ಲು, ಹಾಗೆ ಅಲ್ಲಿ ಏನು ಟಾರ್ಚರ್ನ ಅನುಭವಿಸಿದ್ಲು ಅನ್ನೋದೇ ಈ ಮೂವಿ ಸ್ಟೋರಿ. ಮೂವಿ ತುಂಬ ಥ್ರಿಲ್ಲಿಂಗ್ ಆಗಿ ಹಾಗೂ ಸಸ್ಪೆನ್ಸ್ ಆಗಿರುತ್ತೆ. ಅದರಿಂದ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಹಾಗೆ ಈ ಚಿತ್ರದ ಲಿಂಕನ್ನು ನಾನು ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಕೊಡ್ತೀನಿ. ಎಕ್ಸ್ಪ್ರೆಷನ್ನ ಕೇಳಿದ ಮೇಲೆ ಇಂಟ್ರೆಸ್ಟ್ ಇದ್ರೆ ಮೂವಿನ ಕೂಡ ನೋಡೋಕ್ಕೆ ಟ್ರೈ ಮಾಡಿ. ಹಾಗೆ ನಮ್ಮ ಚಾನೆಲ್ನಲ್ಲಿ ಕಾಶ್ಮೀರ್ ಫೈಲ್ಸ್ ಮೂವಿ ಸ್ಟೋರಿಯನ್ನು ರಿವ್ಯೂ ಮಾಡಿ ಅಂತ ತುಂಬ ಜನನೇ ಕಮೆಂಟ್ ಮಾಡ್ತಾ ಇದ್ದಾರೆ. ಈ ಮೂವಿಗೆ ಟಾಕ್ ತುಂಬ ಚೆನ್ನಾಗಿದೆ, ಹಾಗೆ ಆಡಿಯನ್ಸ್ನ ಚೆನ್ನಾಗಿ ಅಟ್ರಾಕ್ಟ್ ಮಾಡ್ಕೊಂಡಿದೆ ಅಂತೆ. ಸೊ ಮೂವಿ ಕೂಡ ಗ್ರಿಪಿಂಗ್ ಆಗಿರ್ಬೋದು. ಅದರಿಂದ ಅತಿ ಶೀಘ್ರದಲ್ಲೇ ನಮ್ಮ ಚಾನೆಲ್ನಲ್ಲಿ ಆ ಮೂವಿ ರಿವ್ಯೂ ಕೂಡ ಬರುತ್ತೆ, ನೋಡ್ತಾ ಇರಿ. ಮತ್ತು ಆ ಮೂವಿ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂತಂದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕೆಳಗಿರೋ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡಿ. ಅದರಿಂದ ನನ್ನ ಲೇಟೆಸ್ಟ್ ಅಪ್ಡೇಟ್ಸ್ ನಿಮಗೆ ಬರ್ತವೆ. ಸೊ ಇನ್ನು ಲೇಟ್ ಮಾಡಿದೆ, ಸ್ಟೋರಿನ ಶುರು ಮಾಡೋಣ, ಬನ್ನಿ. ಮೂವಿ ಸ್ಟಾರ್ಟಿಂಗ್ನಲ್ಲಿ ನಮಗೆ ಒಬ್ಬ ಅಚ್ಚು ಅನ್ನೋ ಡೈರೆಕ್ಟರ್ನ ತೋರಿಸ್ತಾರೆ. ಅವನೊಂದು ಕೆಫೆನಲ್ಲಿ ಹೀರೋಯನ್ನ ಭೇಟಿಯಾಗಿ ತನಗೆ ಮೂವಿ ಸ್ಟೋರಿಯನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾನೆ. ಅಚ್ಚು ಹೇಳೋ ಮೂವಿ ಸ್ಟೋರಿ ನೋಡೋದಾದರೆ, ವಿಕ್ಕಿ ಅನ್ನೋ ಹುಡುಗ ತನ್ನ ಗರ್ಲ್ ಫ್ರೆಂಡ್ ಮೇಘನ್ನ ಕರ್ಕೊಂಡು ಒಂದು ವಿಲ್ಲಾಗೆ ಹೋಗ್ತಾನೆ. ಆ್ಯಕ್ಚುಲಿ ಆ ವಿಲ್ಲಾ ವಿಕ್ಕಿನ ಫ್ರೆಂಡ್ದು. ಅವರಿಬ್ರು ಆ ದಿನ ಅಷ್ಟೇ ಅಲ್ಲಿ ಇದ್ದು ಮತ್ತೆ ತಿರುಗಿ ಹೋಗ್ಬಿಡೋಣ ಅಂತ ಹೇಳಿ ಅಲ್ಲಿಗೆ ಬಂದಿರ್ತಾರೆ. ಇನ್ನು ವಿಕ್ಕಿನು ಈ ಏರಿಯಾಗೆ ಮೊದಲನೇ ಸಲ ಬಂದಿರ್ತಾನೆ. ಅದರಿಂದ ನಿನ್ನ ಫ್ರೆಂಡ್ ವಿಲ್ಲಾ ಇದೇನಾ ಅಂತ ಮೇಘ ಕೇಳಿದ್ದಕ್ಕೆ, ಈ ಏರಿಯಾನಲ್ಲಿ ಇದು ಒಂದೇ ಇದೆ, ಹಾಗಾದರೆ ಇದೇ ವಿಲ್ಲಾ ಆಗಿರ್ಬೋದು ಅಂತ ಹೇಳಿ ಬಾಗಿಲ ಹತ್ರಕ್ಕೆ ಹೋಗ್ತಾನೆ. ವಿಕ್ಕಿ ಫ್ರೆಂಡ್ ಮನೆ ಬೀಗನ ಡೋರ್ ಮ್ಯಾಟ್ ಹತ್ರ ಹಾಕಿರ್ತೀನಿ ಅಂತ ಹೇಳೋದ್ರಿಂದ ವಿಕ್ಕಿ ಅಲ್ಲಿಗೆ ಹೋಗಿ ಹುಡುಕ್ತಾನೆ. ಆದರೆ ಅಲ್ಲಿ ಅವ್ರಿಗೆ ಬೀಗ ಕಾಣಿಸಲ್ಲ. ಅದರಿಂದ ಅವನು ತನ್ನ ಫ್ರೆಂಡ್ಗೆ ಕಾಲ್ ಮಾಡಬೇಕು ಅಂತ ಫೋನ್ ಮಾಡ್ತಾ ಇದ್ರೆ, ಇಷ್ಟರಲ್ಲಿ ಮೇಘ ಕರಣಿಯಲ್ಲಿ ನೋಡ್ತಾ ನಿಂತ್ಕೊಂಡಿದ್ದಾಗ ಹಿಂದ್ಗಡೆ ಇದ್ದ ಪಾಟ್ನಲ್ಲಿ ಅವನು ಹುಡುಕ್ತಾ ಇದ್ದ ಕೀ ಇದೆ ಅಂತ ಅದನ್ನು ತಗೊಂಡು ಹೋಗಿ ವಿಕ್ಕಿಗೆ ಕೊಟ್ಟರೆ ಡೋರ್ ಓಪನ್ ಮಾಡಿಕೊಂಡು ಇಬ್ಬರು ಒಳಗಡೆಗೆ ಹೋಗ್ತಾರೆ. ಮನೆ ಒಳಗೆ ಹೋಗಿ ನೋಡಿದ್ರೆ ಮನೆ ತುಂಬ ಪೇಂಟಿಂಗ್ಸೇ ಇರ್ತವೆ. ಅದನ್ನು ನೋಡಿ ಸರ್ಪ್ರೈಸ್ ಆಗಿದ್ದ ವಿಕ್ಕಿ, ನನ್ನ ಫ್ರೆಂಡ್ ಪೇಂಟಿಂಗ್ ಆಗ್ತಾನೆ ಅನ್ನೋ ವಿಷಯ ಕೂಡ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಇನ್ನು ಪ್ರತಿ ಪೇಂಟಿಂಗ್ ಕೆಳಗಡೆ ವಿನ್ಸೆಂಟ್ ಅಂತ ಹೆಸರು ಬರೆದಿರತ್ತೆ. ಆದರೆ ವಿಕ್ಕಿ ಫ್ರೆಂಡ್ ಹೆಸರು ವಿನ್ಸೆಂಟ್ ಅಲ್ಲ, ಅವನ ಹೆಸರು ರೋನಿ. ಇನ್ನು ಮನೆಯೆಲ್ಲ ನೋಡ್ಕೊತ ಮೇಲ್ಗಡೆ ಇದ್ದ ಬೆಡ್ರೂಮ್ಗೆ ಇಬ್ಬರು ಹೋಗ್ತಾರೆ. ಆಮೇಲೆ ಅವಳು ಫೇಸ್ ವಾಶ್ ಮಾಡ್ಕೊಬರಬೇಕು ಅಂತ ವಾಶ್ರೂಮ್ಗೆ ಹೋಗಿದ್ದಾಗ ವಿಕ್ಕಿ ಅವಳಿಗೆ ಗೊತ್ತಿರಲಾರ್ದ ಹಾಗೆ ಅಲ್ಲೇ ಕ್ಯಾಮ್ರಾವನ್ನು ಸೆಟ್ ಮಾಡಿಟ್ಟಿರ್ತಾನೆ. ಇಷ್ಟರಲ್ಲಿ ಮೇಘ ಫೇಸ್ ವಾಶ್ ಮಾಡಿಕೊಂಡು ಹೊರಗಡೆಗೆ ಬರ್ತಾಳೆ. ವಿಕ್ಕಿ ಜೊತೆ ಮಾತಾಡ್ತಾ ತನಗೆ ರೀಸೆಂಟಾಗಿ ಒಂದು ಮೂವಿನಲ್ಲಿ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡೋ ಚಾನ್ಸ್ ಸಿಕ್ಕಿದೆ ಅಂತ, ಆ ಸ್ಟೋರಿ ಅವಳಿಗೆ ತುಂಬಾ ಇಷ್ಟ ಆಗಿದೆ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಮೇಘನ ಹೀಗೆ ಮಾತಾಡ್ತಾ ಇರಬೇಕಾದ್ರೆ ವಿಕ್ಕಿ ತನ್ನ ಫೋನ್ ಆಲ್ರೆಡಿ ಆನ್ ಮಾಡಿಟ್ಟಿರೋ ಪ್ಲೇಸ್ನಲ್ಲಿ ಒಂದು ಕಪ್ ಕೆಳಗಡೆ ಬಿದ್ದು ಅಲ್ಲಿ ಸೌಂಡ್ ಆಗುತ್ತೆ. ಇಷ್ಟರಲ್ಲಿ ಮೇಘ ಏನದು ಅಂತ ತಿರುಗಿ ನೋಡೋಷ್ಟರಲ್ಲಿ ವಿಕ್ಕಿ ಬೇಕಂತಾನೆ ಆ ಟಾಪಿಕನ್ನು ಡೈವರ್ಟ್ ಮಾಡಿಬಿಡ್ತಾನೆ. ತಕ್ಷಣ ತನ್ನ ಹತ್ರಕ್ಕೆ ಬಂದು ತನ್ನ ಕಣ್ಣು ಮುಚ್ಕೋ, ನಿನಗೊಂದು ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿ ಬಿದ್ದೋಗಿದ್ದ ತನ್ನ ಫೋನ್ನ ಹೋಗಿ ನೀಟಾಗಿ ಸೆಟ್ ಮಾಡ್ಕೊತಾ ಇರಬೇಕಾದ್ರೆ ಪಕ್ಕದ ರೂಮ್ದಲ್ಲಿ ಏನೋ ಸೌಂಡ್ ಬಂದಂಗೆ ಅವನಿಗನ್ಸುತ್ತೆ. ಈ ಸಿಚುವೇಶನ್ನಲ್ಲಿ ಮೇಘನನ ಹಾಗೆ ಕಣ್ಣಿಗೆ ಬಟ್ಟೆ ಕಟ್ಟದಂಗೆ ಬಿಟ್ಟು ಮೊದಲ ಸೌಂಡ್ ಏನಾಗಿರ್ಬೋದು ಅಂತ ಹೇಳಿ ನೋಡ್ಕೊಂಡು ಬರೋದಕ್ಕೆ ಅಲ್ಲಿಂದ ಹೊರಗಡೆಗೆ ಹೋಗ್ತಾನೆ. ಎಷ್ಟೊತ್ತಾಗಿದ್ರೂ ವಿಕ್ಕಿನಿಂದ ಏನು ಮಾತೇ ಬರ್ತಾ ಇಲ್ಲ ಅಂತ ಗಮನಿಸಿದ ಮೇಘ ತನ್ನ ಕಣ್ಣಿಗೆ ಕಟ್ಟಿರೋ ಬಟ್ಟೆಯನ್ನು ತೆಗೆದು ವಿಕ್ಕಿ ವಿಕ್ಕಿ ಅಂತ ಕರೀತಾ ಮನೆಯೆಲ್ಲ ಓಡಾಡ್ತಾಳೆ. ಎಲ್ಲಿ ನೋಡಿದ್ರೂ ವಿಕ್ಕಿ ತನಗೆ ಕಾಣಿಸೋದೇ ಇಲ್ಲ. ಮೇನ್ ಡೋರ್ ಹತ್ರ ಬಂದು ನೋಡಿದ್ರೆ ಅದು ಹೊರಗಡೆಯಿಂದನೇ ಲಾಕ್ ಮಾಡಿದೆ. ಅದರಿಂದ ಇವಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ತನ್ನ ಹತ್ರ ಇದ್ದ ಫೋನ ತಗೊಂಡು ವಿಕ್ಕಿಗೆ ಮೊದಲು ಕಾಲ್ ಮಾಡ್ತಾಳೆ. ಆದರೆ ಫೋನ್ ಮನೆಯಲ್ಲೇ ಮೇಲ್ಗಡೆಯಿಂದ ರಿಂಗ್ ಆಗ್ತಾ ಇರೋದ್ರಿಂದ ಆ ಸೌಂಡ್ ಕಡೆಗೆ ನಡ್ಕೊತ ಹೋಗ್ತಾಳೆ. ಮೇಲೆ ಬಂದಮೇಲೆ ಒಂದು ರೂಮ್ನಲ್ಲಿ ಕರ್ಟಿನ್ ಹಿಂದ್ಗಡೆ ಯಾರೊಬ್ಬ ವ್ಯಕ್ತಿ ನಿಂತ್ಕೊಂಡಿದ್ದಂಗೆ ಅವಳಿಗೆ ಅನಿಸಿ ಅದು ವಿಕ್ಕಿನೇ ಆಗಿರ್ಬೋದು ಅಂತ ಹೇಳಿ ಅದಕ್ಕೆ ಹೋಗಿ ನೋಡಿದಾಗ ಅಲ್ಲಿ ವಿಕ್ಕಿ ಇರಲ್ಲ, ಯಾರೊಬ್ಬ ವ್ಯಕ್ತಿ ಇರ್ತಾನೆ. ಅವನು ತುಂಬ ವಿಚಿತ್ರವಾಗಿ ಇವಳನ್ನೇ ನೋಡ್ತಾ ಮೂಮೆಂಟ್ ಕೂಡ ಮಾಡದೆ ಹಾಗೆ ನಿಂತ್ಕೊಂಡಿರ್ತಾನೆ. ಸಡನ್ ಆಗಿ ಹಂಗೆ ನೋಡೋಷ್ಟರಲ್ಲಿ ಮೇಘ ಎದುರುಕೊಂಡು ವಿಕ್ಕಿ ವಿಕ್ಕಿ ಅಂತ ಕೂಗ್ತಾ ಕೆಳಗಡೆಗೆ ಓಡಿ ಬರ್ತಾಳೆ. ಆದರೆ ಕಾಲ್ ಜಾರಿ ಕೆಳಗೆ ಬಿದ್ದು ತಲೆಗೆ ಏಟಾಗಿರೋದ್ರಿಂದ ಅನ್ಕಾನ್ಷಿಯಸ್ ಆಗಿಬಿಡ್ತಾಳೆ. ಸೀನಿಲ್ಗೆ ಕಟ್ ಮಾಡಿದ್ರೆ ಕೆಲವು ತಿಂಗಳ ಹಿಂದೆ ಏನು ನಡೆದಿದೆ ಅನ್ನೋ ವಿಷಯ ಅನ್ನೋದು ಹೇಳ್ತಾರೆ. ವಿಕ್ಕಿ ಮತ್ತು ಮೇಘನ ಕಾಲೇಜ್ ರಿಯೂನಿಯನ್ ಪಾರ್ಟಿನಲ್ಲಿ ಭೇಟಿಯಾಗಿ ತುಂಬ ಪ್ರೀತಿ ಮಾಡ್ಕೊತಾ ಇರ್ತಾರೆ. ಆದರೆ ಆವಾಗಿನ ಪರಿಸ್ಥಿತಿನಲ್ಲಿ ಇವರಿಬ್ಬರಿಗೆ ಮದುವೆ ಮಾಡ್ಕೊಳಕ್ಕೆ ಆಗದೆ ಇರೋದ್ರಿಂದ
ಕಾಲೇಜ್ನಲ್ಲಿನೇ ಬಿಡಿಯಾಗ್ಬಿಡ್ತಾರೆ. ಮತ್ತೆ ಕಾಲೇಜ್ ರಿಯೂನಿಯನ್ ಪಾರ್ಟಿ ಇರೋದ್ರಿಂದ ಭೇಟಿಯಾಗಿದ್ದ ಇವರಿಬ್ರು ಕಾಂಟ್ಯಾಕ್ಟ್ನಲ್ಲಿ ಇರ್ತಾರೆ. ಇನ್ನು ಯಾವಾಗ ಬೇಕಂದ್ರೆ ಅವಾಗ ಒನ್ ನೈಟ್ ಈ ರೀತಿ ಹೊರಗಡೆ ಬಂದು ಸ್ಟೇ ಮಾಡ್ತಾ ಇರ್ತಾರೆ. ಮತ್ತೆ ಸೀಟ್ ಕಟ್ ಮಾಡಿದ್ರೆ ಪ್ರೆಸೆಂಟ್ನಲ್ಲಿ ಬರುತ್ತೆ, ಈಗ ಇವಳಿಗೆ ಎಚ್ಚರಿಕೆ ಬರುತ್ತೆ. ಕಣ್ಣು ತೆಗೆದು ನೋಡಿದ್ರೆ ತನ್ನನ್ನು ಯಾರೋ ಕಟ್ ಹಾಕಿದ್ದಾರೆ ಅನ್ನೋ ವಿಷಯನ ಅವಳು ಅರ್ಥ ಮಾಡ್ಕೊತಾಳೆ. ಸ್ವಲ್ಪೊತ್ತಿಗೆ ತನ್ನ ಕಣ್ಣ ಮುಂದೆ ಒಬ್ಬ ವ್ಯಕ್ತಿ ಬಂದು ನಿಂತ್ಕೊತಾನೆ. ಅವನ ನೋಡಿ ಎದುರುಕೊಂಡು ಕಿರ್ಚಾಡ್ತಾ ವಿಕ್ಕಿ ವಿಕ್ಕಿ ಅಂತ ಹೇಳಿ ಕೂಗಾಡ್ತಾ ಇರ್ತಾಳೆ. ಆದರೆ ಅವನ್ ಮಾತ್ರ ಎಂಥ ರೆಸ್ಪಾನ್ಸು ಕೊಡಲ್ಲ. ಅದರಿಂದ ನೀವು ಯಾರು, ನಮ್ಮನ್ನ ಯಾಕೆ ಕಟ್ಟಾಕಿದ್ದೀರಾ ಅಂತ ಮೇಘನ ಕೇಳ್ತಾಳೆ. ಆಗ ವಿನ್ಸೆಂಟ್, ಆ ಪ್ರಶ್ನೆ ನಾನು ಕೇಳಬೇಕು, ನೀವು ಯಾಕೆ ನಮ್ಮನೆಗೆ ಬಂದಿದ್ದೀರಾ, ನನ್ನ ಸಾಯಿಸೋ ಪ್ರಯತ್ನ ಮಾಡಿದಿರಲ್ವಾ ನೀವಿಬ್ರು ಅಂತ ಕೇಳ್ತಾನೆ. ಆವಾಗ ಮೇಘನಗೆ ವಿಷಯ ಅರ್ಥ ಆಗುತ್ತೆ, ಅವರು ಬೈ ಮಿಸ್ಟೇಕ್ ಆಗಿ ವಿನ್ಸೆಂಟ್ ಮನೆಗೆ ಬಂದ್ಬಿಟ್ಟಿದ್ದಾರೆ ಅಂತ. ಅದರಿಂದ ವಿನ್ಸೆಂಟ್ನ, ಈಗ ವಿಕ್ಕಿ ಎಲ್ಲಿದ್ದಾನೆ ಅವನ್ನ ಬಿಟ್ಬಿಡಿ, ನಾವು ನಿಮ್ಮ ಮನೆಗೆ ಬೈ ಮಿಸ್ಟೇಕ್ ಆಗಿ ಬಂದಿದ್ದೀವಿ, ಇಲ್ಲಿಂದ ಹೋಗ್ಬಿಡ್ತೀವಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾಳೆ. ಅದಕ್ಕೆ ವಿನ್ಸೆಂಟ್, ನಿಮ್ಮಿಬ್ಬರಿಗೆ ಏನು ರಿಲೇಶನ್ಶಿಪ್ ಅಂತ ಕೇಳಿದಾಗ ವಿಕ್ಕಿ ನನ್ನ ಹಸ್ಬೆಂಡ್, ನಾವಿಬ್ರು ವಿಕ್ಕಿ ಫ್ರೆಂಡ್ ಗೆಸ್ಟ್ ಹೌಸ್ಗೆ ಬರಬೇಕು ಅಂತ ಇಲ್ಲಿಗೆ ಬಂದಿದ್ವಿ, ಆದರೆ ನಿಮ್ಮ ಮನೆಗೆ ಬಂದ್ಬಿಟ್ವಿ ಅಂತ ಹೇಳ್ತಾ ಇದ್ದಾಗಲೇ ಮೇಘನಾಗೆ ಒಂದು ಕಾಲ್ ಬರುತ್ತೆ. ಆ ಕಾಲ್ ಮಾಡಿದ್ದು ಯಾರೋ ಅಲ್ಲ, ತನ್ನ ಹಸ್ಬೆಂಡ್ ಆಗಿದ್ದ ಪ್ರಕಾಶ್. ಈಗ ವಿನ್ಸೆಂಟ್ಗೆ ಸೀನ್ ಎಲ್ಲ ಅರ್ಥ ಆಗುತ್ತೆ. ಅದರಿಂದ ಸ್ಪೀಕರ್ನ ಆನ್ ಮಾಡಿನೇ ಮಾತಾಡೋದಕ್ಕೆ ಹೇಳ್ತಾನೆ. ವಿನ್ಸೆಂಟ್ಗೆ ಸಿಚುವೇಶನ್ ಎಲ್ಲ ಅರ್ಥ ಆಗ್ಬಿಟ್ಟಿದೆ ಅಂತ ತಿಳ್ಕೊಂಡಿದ್ದ ಮೇಘನ ತನ್ನ ಹಸ್ಬೆಂಡ್ ಜೊತೆ ಕ್ಯಾಶುವಲ್ ಆಗಿ ಮಾತಾಡಿ ನಾನು ಆಮೇಲೆ ಬರ್ತೀನಿ ಅಂತ ಹೇಳ್ತಾಳೆ. ಅದರಿಂದ ತನ್ನ ಹಸ್ಬೆಂಡ್, ಇವತ್ತು ನನಗೆ ಲೇಟ್ ನೈಟ್ ಸರ್ಜರೀಸ್ ಮಾಡೋವೆಲ್ಲ ಇದ್ದಾವೆ, ಮನೆಗೆ ಬರೋಕ್ಕೆ ಲೇಟ್ ಆಗುತ್ತೆ, ನೀನು ಹುಷಾರಾಗಿ ಮಲ್ಕೋ ಅಂತ ಹೇಳ್ತಾನೆ. ಪ್ರಕಾಶ್ ಈಗ ಒಬ್ಬ ಡಾಕ್ಟರ್. ಆಮೇಲೆ ಕಾಲ್ ಕಟ್ ಮಾಡಿ ನೀನು ಆಡೋ ಆಟಗಳೆಲ್ಲ ನನಗೆ ಅರ್ಥ ಆಯಿತು ಅಂತ ಹೇಳಿ ತನ್ನನ್ನೇ ವಿಚಿತ್ರವಾಗಿ ನೋಡ್ತಾ, ನೀನು ಸುಳ್ಳು ಹೇಳ್ತಾ ಇದ್ರೆ ತುಂಬ ಸುಂದರವಾಗಿ ಕಾಣ್ತೀಯ ಅಂತ ಹೇಳಿ ತನ್ನನ್ನು ಹೊಗಳ್ತಾ ಇರ್ತಾರೆ. ಹಾಗೆ ನಿನ್ನ ವಾಯ್ಸ್ ಎಲ್ಲೋ ಕೇಳ್ದಂಗಿದೆಯಲ್ವಾ ಅಂತ ಹೇಳಿ ಯೋಚನೆ ಮಾಡ್ತಾನೆ. ಅದಕ್ಕೆ ಅವಳೂ ಹೌದು ಅಂತ ಹೇಳೋದ್ರಿಂದ ನಾನು ನಿನ್ನ ಪ್ರೋಗ್ರಾಮ್ನ ದಿನ ನೋಡ್ತೀನಿ, ನಾನು ನಿನಗೆ ದೊಡ್ಡ ಅಭಿಮಾನಿ ಅಂತ ಹೇಳ್ತಾನೆ. ಆ್ಯಕ್ಚುಲಿ ಇವಳು ಆರ್ಜಿ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಆಮೇಲೆ ಅವನು ಮಾತಾಡ್ತಾ, ನನಗೆ ಊಟ ಮಾಡಿದ್ಮೇಲೆ ಅರ್ಧ ಗಂಟೆ ಮಲ್ಕೊಳ್ಳೋ ಅಭ್ಯಾಸ ಇದೆ, ಅದರಿಂದ ಈಗ ನಾನು ಹೋಗಿ ಮಲ್ಕೊತೀನಿ, ಆಮೇಲೆ ನಿನ್ನ ಹತ್ರಕ್ಕೆ ಬರ್ತೀನಿ ಅಂತ ಅಲ್ಲಿಂದ ಎದ್ದು ಹೋಗ್ತಾ ಇರ್ತಾನೆ. ಮೇಘನ ಅವನ್ನ ಕರೆದು ನನ್ನ ಬಿಟ್ಬಿಡು ಅಂತ ಹೇಳಿ ಕೇಳ್ಕೊತಾ ಇದ್ರೂ ತನ್ನ ಮಾತು ಕೇಳಿಸ್ಕೊಳ್ತೆ ತನ್ನ ಪಾಡಿಗೆ ಅವನು ಒಳಗಡೆಗೆ ಹೋಗಿ ಬಿಡ್ತಾನೆ. ಇನ್ನ ಮೇಘನಗೆ ತುಂಬ ಕೋಪ ಬಂದು ತನ್ನ ಕೈ ಕಟ್ಟಿರೋ ಹಗ್ಗವನ್ನ ಹೇಗಾದ್ರೂ ಬಿಡಿಸ್ಕೊಂಡು ಹೋಗ್ಬಿಡ್ಬೇಕು ಅಂತ ವಿಕ್ಕಿ ವಿಕ್ಕಿ ಅಂತ ಕಿರಿಸ್ತಾ ಇರ್ತಾಳೆ. ಆದ್ರೆ ಅದೇ ಪ್ರಯತ್ನದಲ್ಲಿ ಅವಳು ಚೇರ್ನಿಂದ ಕೆಳಗಡೆಗೆ ಬಿದ್ದ್ಬಿಡ್ತಾಳೆ, ತನಗೆ ತಲೆಗೆ ಜೋರಾಗಿ ಏಟಾಗತ್ತೆ. ಇನ್ನು ಅವಳು ಅಳ್ತ ಹಾಗೆ ಬಿದ್ದ್ಬಿಡ್ತಾಳೆ. ಬಟ್ ಸ್ವಲ್ಪತ್ತಿಗೆನೆ ವಿಕ್ಕಿ ತನ್ನ ಹೆಸರನ್ನ ಕೂಗ್ತಾ ಅವಳ ಹತ್ರಕ್ಕೆ ಬಂದು ಹಗ್ಗವನ್ನ ಎಲ್ಲ ಬಿಚ್ಚಿ, ಸಾರಿ ನಾನು ನಿನ್ನ ಮೇಲೆ ಒಂದು ಪ್ರ್ಯಾಂಕನ್ನು ಮಾಡಿದ್ದೀನಿ ಅಂತ ಹೇಳಿ ತನ್ನನ್ನು ಹತ್ರ ಕರ್ಕೊಂಡು ಹಗ್ ಮಾಡ್ಕೊತಾನೆ. ಬಟ್ ಮೇಘ ಮಾತ್ರ ನನ್ನ ಮೇಲೆನೇ ಪ್ರ್ಯಾಂಕ್ ಮಾಡ್ತೀಯ ಅಂತ ಹೇಳಿ ತನ್ನನ್ನು ಒಡೆದು ಹಗ್ ಮಾಡಿಕೊಂಡು ಹಾಗೆ ಅಳ್ತಾ ಇರ್ತಾಳೆ. ಬಟ್ ಮತ್ತೆ ಅವಳು ಕಣ್ತಗಿ ನೋಡೋಷ್ಟರಲ್ಲಿ ಅವಳು ಅದೇ ಚೆರ್ಗೆ ಕಟ್ಟಾಕಿ ಇರ್ತಾಳೆ. ಆ್ಯಕ್ಚುಲಿ ಇದೆಯಲ್ಲ ಮೇಘನ ಇಮ್ಯಾಜಿನೇಷನ್ ಅಷ್ಟೇ. ಇನ್ನು ಸ್ವಲ್ಪ ತಾಗಿದ್ಮೇಲೆ ವಿನ್ಸೆಂಟ್ ಮೇಘ ಹತ್ರಕ್ಕೆ ಬಂದು, ಈ ಮನೆ ಹತ್ರಕ್ಕೆ ಯಾರೂ ಬರಲ್ಲ, ಆದರೆ ನೀನು ಬಂದಿದ್ದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾನೆ. ಇಷ್ಟರಲ್ಲಿ ಅವರ ಮನೆ ಕಾಲಿಂಗ್ ಬೆಲ್ ಹೊಡ್ಕೊಳ್ಳುತ್ತೆ. ಆ ಸೌಂಡನ್ನು ಕೇಳಿ ಮೇಘ ನನ್ನನ್ನು ಕಾಪಾಡಿ ಅಂತ ಹೇಳಿ ಜೋರಾಗಿ ಕಿರ್ಚ್ಕೊತಾ ಇರ್ತಾಳೆ. ಏನು ಮಾಡಬೇಕು ಅಂತ ವಿನ್ಸೆಂಟ್ಗೆ ಗೊತ್ತಾಗಲ್ಲ. ಆದರೂ ಇವಳು ಎಷ್ಟು ಕಿರ್ಚಿದ್ರೂ ಹೊರಗಡೆ ಇರೋರಿಗೆ ಸ್ವಲ್ಪನೂ ಕೇಳಿಸಲ್ಲ. ಆಮೇಲೆ ವಿನ್ಸೆಂಟ್ ಕೆಳಗಡೆಗೆ ಬರ್ತಾನೆ. ಹೊರಗಡೆ ಹೋಗಿ ನೋಡಿದಾಗ ಅಲ್ಲಿ ಅಪ್ಪು ಅನ್ನೋ ಹುಡುಗ ಇರ್ತಾನೆ. ಇವನು ವಿನ್ಸೆಂಟ್ಗೆ ಏನಾದರೂ ವಸ್ತುಗಳು ಬೇಕು ಅಂತ ಅಂದರೆ ತೊಗೊಂಡು ಬಂದು ಅದಕ್ಕೆ ಬದಲಿಗೆ ದುಡ್ಡನ್ನು ತಗೊತಾ ಇರ್ತಾನೆ. ಇವಾಗ್ಲೂ ಹಾಗೆ ವಸ್ತುಗಳನ್ನು ತಗೊಂಡು ಬಂದಿದ್ದ ಅಪ್ಪು ದುಡ್ಡು ಬೇಕು ಅಂತ ಹೇಳಿ ವಿನ್ಸೆಂಟನ್ನು ಕೇಳ್ತಾನೆ. ಅದಕ್ಕೆ ಅವನು, ಹೋದ್ಸಲ ಕೂಡ ಹೀಗೆ ಅಂದ್ರಿ, ನನಗೆ ದುಡ್ಡಿನ ಅವಶ್ಯಕತೆ ಇದೆ, ಇವತ್ತು ನಾನು ತಗೊಂಡು ಬಂದಿರೋ ವಸ್ತುಗಳಿಗಷ್ಟೇ ದುಡ್ಡನ್ನು ಕೊಡಿ, ನಾನು ಹೋಗ್ಬಿಡ್ತೀನಿ ಅಂತ ಹೇಳ್ತಾನೆ. ಅದರಿಂದ ವಿನ್ಸೆಂಟ್ ಸರಿ ಅಂತ ಹೇಳಿ ನಾನು ದುಡ್ಡನ್ನು ತಗೊಂಡು ಬರ್ತೀನಿ, ನೀನು ಎಲ್ಲಿಗೂ ಹೋಗ್ಬೇಡ, ಇಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡು ಅಂತ ಹೇಳಿ ಮೇಲಕ್ಕೆ ಹೋಗ್ತಾನೆ. ಬಟ್ ಅಲ್ಲೇ ನಿಂತ್ಕೊಂಡಿದ್ದ ಅಪ್ಪುಗೆ ಎದುರುಗಡೆ ರೂಮ್ನಿಂದ ಏನೋ ಸೌಂಡ್ ಕೇಳಿಸ್ತಾ ಇರೋದ್ರಿಂದ ರೂಮ್ ಒಳಗಡೆಗೆ ಹೋಗಿ ನೋಡ್ತಾನೆ. ಅಲ್ಲಿ ಅವನಿಗೆ ಒಬ್ಬ ಹುಡುಗಿಯನ್ನು ಕಟ್ಟಾಕಿರೋದು ಕಾಣಿಸುತ್ತೆ. ತುಂಬ ಶಾಕ್ನಲ್ಲಿರ್ತಾನೆ. ಇಷ್ಟರಲ್ಲೇ ಅಲ್ಲಿಗೆ ವಿನ್ಸೆಂಟ್ ಬಂದ್ಬಿಡ್ತಾನೆ. ತನಗೆ ಕೊಡಬೇಕಾಗಿರೋ ದುಡ್ಡನ್ನು ಕೊಟ್ಟು ಅಲ್ಲಿಂದ ಹೋಗೋದಾಗಿ ಹೇಳ್ತಾನೆ. ಇನ್ನು ಆ ಸಿಚುವೇಶನ್ನ ಹೇಗಾದರೂ ಚೇಂಜ್ ಮಾಡಬೇಕು ಅಂತ ಹೇಳಿ ತಕ್ಷಣ ಕ್ಯಾನ್ವಸನ್ನು ತೊಗೊಂಡು ಬಂದು ಮೇಘ ಪೇಂಟಿಂಗನ್ನು ಹಾಕ್ತಾ, ಪೇಂಟಿಂಗ್ಗೆ ಇದೇ ರೀತಿಯಲ್ಲಿ ಎಕ್ಸ್ಪ್ರೆಷನ್ ಬೇಕು, ಇನ್ನೂ ಚೆನ್ನಾಗಿ ಎಕ್ಸ್ಪ್ರೆಷನ್ ಕೊಡು ಅಂತ ಹೇಳಿ ತನಗೆ ಹೇಳ್ತಾನೆ. ಅದರಿಂದ ಅಪ್ಪುನು, ಓ ಪೇಂಟಿಂಗಾಗೆ ಈ ಹುಡುಗಿ ಈ ರೀತಿ ಆ್ಯಕ್ಟ್ ಮಾಡ್ತಾ ಇರ್ಬೋದು ಅಂತ ಹೇಳಿ ಅಂದ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ಬಟ್ ಮೇಘ ತನಗೆ ಹೆಲ್ಪ್ ಮಾಡು ಅಂತ ಹೇಳಿ ಇಂಟ್ ಕೊಡ್ತಾ ಇದ್ರು ಅಪ್ಪುಗೆ ಅರ್ಥನೇ ಆಗೋದಿಲ್ಲ.
ಇನ್ನು ಸ್ವಲ್ಪ ಹೊತ್ತಿಗೆ ವಿನ್ಸೆಂಟ್ ಮೇಘ ಹತ್ರಕ್ಕೆ ನೀಟಾಗಿ ಶೇವ್ ಮಾಡಿಕೊಂಡು ಬರ್ತಾನೆ. ಅದನ್ನು ನೋಡಿ ಕೋಪ ಪಟ್ಕೊಂಡಿದ್ದ ಮೇಘ, ನಿನ್ಗೆ ಏನು ಬೇಕು, ನನ್ನ ಯಾಕೆ ಇಷ್ಟೊತ್ತು ಕಟ್ಟಾಕಿದ್ಯಾ, ಏನು ಮಾಡಬೇಕಂತ ಅಂದ್ಕೊಂಡಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ಅವನು, ನನಗೇನು ಬೇಕು ನನಗೆ ಗೊತ್ತಿಲ್ಲ, ನನಗೆ ಏನಂದರೆ ಇಷ್ಟ ಅಂತ ಹೇಳಿ ನಾನು ಹುಡುಕ್ತಾ ಇದ್ದೀನಿ ಅಂತ ಉತ್ತರವನ್ನು ಕೊಡ್ತಾನೆ. ಅದರಿಂದ ಅವಳು, ಮತ್ತೆ ವಿಕ್ಕಿನ ಏನು ಮಾಡಿದ್ಯಾ ಅಂತ ಕೇಳಿದಾಗ, ನಾನು ಆಲ್ರೆಡಿ ಅವನ್ನ ಸಾಯಿಸ್ಬಿಟ್ಟಿದ್ದೀನಿ, ಇವಾಗ ನಮಗೆ ಅವನಿಂದ ಯಾವ ರೀತಿಯಾದ ತೊಂದರೆ ಇರಲ್ಲ, ಆದರೆ ನಿನ್ನ ಧ್ವನಿ ಅಂದರೆ ನನಗೆ ತುಂಬ ಇಷ್ಟ, ಅದಕ್ಕಾಗಿನೇ ನಿನ್ನ ಸಾಯಿಸ್ಲಾರ್ದ ಹಾಗೆ ಇವತ್ತವರೆಗೂ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಇನ್ನು ತನಗೆ ಫ್ರೆಂಡ್ಸ್ ಯಾರೂ ಇಲ್ಲ ಅಂತ ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡು ಅಂತ ಕೇಳೋದ್ರಿಂದ ಅಲ್ಲಿಂದ ಹೇಗೋ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದ ಮೇಘ, ಸರಿ ನಿನ್ನ ಜೊತೆ ಫ್ರೆಂಡ್ಶಿಪ್ ಮಾಡ್ತೀನಿ ಅಂತ ಹೇಳ್ತಾಳೆ. ಹಾಗೆ ನಾನು ವಾಶ್ರೂಮ್ಗೆ ಹೋಗ್ಬೇಕು, ಈ ಕಟ್ಗಳನ್ನು ಒಂದ್ಸಲ ಬಿಚ್ಚು ಅಂತ ವಿನ್ಸೆಂಟ್ನ ರಿಕ್ವೆಸ್ಟ್ ಮಾಡ್ಕೊತಾಳೆ. ಹಾಗೆ ಅವನು ಬಿಡ್ತಾನೆ. ಆದರೆ ಬಾತ್ರೂಮ್ ಒಳಗಡೆಗೆ ಹೋಗಿದ್ದ ಮೇಘ ಮಾತ್ರ ವೆಂಟಿಲೇಟರ್ಗೆ ಇದ್ದ ಗ್ಲಾಸಸ್ಸನ್ನು ತೆಗೆದು ಅಲ್ಲಿಂದ ಎಸ್ಕೇಪ್ ಆಗೋಕ್ಕೆ ಪ್ರಯತ್ನ ಮಾಡ್ತಾಳೆ. ಬಟ್ ಅದರಲ್ಲಿ ಸಿಕ್ಕಾಕೊಟ್ಬಿಟ್ಟಿರೋದ್ರಿಂದ ಕಿರ್ಚಾಡ್ತಾ ಇದ್ದಾಗ ವಿನ್ಸೆಂಟ್ ಅಲ್ಲಿಗೆ ಬಂದು ತನ್ನನ್ನು ಒಂದು ಡ್ರಿಲ್ಲಿಂಗ್ ಮಿಷಿನನ್ನು ತೊಗೊಂಡು ಬಂದು ಆ ವೆಂಟಿಲೇಟರನ್ನು ಕಟ್ ಮಾಡಿ ಅವಳನ್ನು ಹೊರಗಡೆಗೆ ತೆಗಿತಾನೆ. ಇನ್ನು ಮತ್ತೆ ಅವನ ಕೈಯಲ್ಲೇ ಸಿಕ್ಕಾಕೊಂಡಿದ್ದ ಮೇಘನನ್ನು ಒಳಗಡೆ ಕರ್ಕೊಂಡು ಬಂದು ಅವಳಿಗೆ ತಿನ್ನೋದಕ್ಕೆ ಒಂದಿಷ್ಟು ಫುಡ್ಡನ್ನು ಕೊಡ್ತಾನೆ. ಆಮೇಲೆ ತನ್ನನ್ನು ಒಂದು ಸಾಂಗ್ ಆಡೋದಕ್ಕೆ ಕೇಳಿದಾಗ ಮೇಘನು ಆಡ್ತಾ ಇರ್ತಾಳೆ. ಅಷ್ಟರಲ್ಲೇ ಹಿಂದ್ಗಡೆಯಿಂದ ವಿಕ್ಕಿ ಬಂದು ವಿನ್ಸೆಂಟ್ನ ಸಾಯಿಸೋದಕ್ಕೆ ಪ್ಲಾನ್ ಮಾಡ್ತಾನೆ. ಆದರೆ ಅವನ ಕೈಯಲ್ಲಿ ಅದೇ ಆಗಲ್ಲ, ವಿನ್ಸೆಂಟೇ ತನ್ನನ್ನು ಹೊಡಿತಾ ಇರ್ತಾನೆ. ಹೀಗೆ ಇಬ್ಬರ ಮಧ್ಯೆ ಜಗಳ ನಡೀತಾ ಇರ್ತೆ. ಇಷ್ಟರಲ್ಲಿ ಮೇಘನ ಪಕ್ಕದಲ್ಲೇ ಇದ್ದ ವಾಯ್ಲನ್ನು ತಗೊಂಡು ಜೋರಾಗಿ ವಿನ್ಸೆಂಟ್ ತಲೆ ಮೇಲೆ ಹೊಡೆಯೋಕ್ಕೆ ಹೋಗ್ತಾನೆ. ಅದನ್ನು ಗಮನಿಸಿದ ವಿನ್ಸೆಂಟ್ ವಿಕ್ಕಿನ ಮುಂದಕ್ಕೆ ತಳ್ಳೋದ್ರಿಂದ ಆ ವಾಯ್ಲನ್ ಏಟು ಇವನ್ ಮೇಲಕ್ಕೆ ಬೀಳತ್ತೆ. ಅದರಿಂದ ಅವನು ಅಲ್ಲೇ ಸತ್ತೋಗ್ಬಿಡ್ತಾನೆ. ಇದನ್ನು ನೋಡಿದ ವಿನ್ಸೆಂಟ್, ಅರಿಯೋ ಅನ್ಯಾಯವಾಗಿ ವಿಕ್ಕಿನ ಸಾಯಿಸ್ಬಿಟ್ಟಲ್ಲ ಅಂತ ಹೇಳಿ ಮೇಘನನ್ನ ಕೇಳ್ತಾನೆ. ಆಮೇಲೆ ಅವನು ಹೋಗಿ ಇಬ್ಬರಿಗೂ ಕಾಫಿ ತೊಗೊಂಡು ಬಂದು, ನೀನೇನು ಟೆನ್ಷನ್ ಪಡಬೇಡ, ಇವನ್ ಬಾಡಿ ಬಗ್ಗೆ ನಾನು ನೋಡ್ಕೊತೀನಿ, ನೀನು ನನ್ನ ಮಾತು ಕೇಳು ಸಾಕು ಅಂತ ಹೇಳಿ ವಿಕ್ಕಿ ಬಾಡಿಯನ್ನು ತನ್ನ ಕಾರ್ನಲ್ಲಿ ಹಾಕ್ಕೊಂಡು ಹಾಗೆ ಹಿಂದ್ಗಡೆ ಕಾರ್ನಲ್ಲಿ ತನ್ನನ್ನು ಫಾಲೋ ಆಗೋದಕ್ಕೆ ವಿನ್ಸೆಂಟ್ ಹೇಳ್ತಾನೆ. ಮನೆಯಿಂದ ಸ್ವಲ್ಪ ದೂರ ಹೋಗಿದ ಮೇಲೆ ಯಾರು ಇಲ್ಲದಿರೋ ಪ್ಲೇಸ್ನಲ್ಲಿ ದೊಡ್ಡ ಬೆಟ್ಟದ ಮೇಲಿಂದ ವಿಕ್ಕಿ ಡೆಡ್ ಬಾಡಿಯನ್ನು ಬಿಸಾಕ್ಬಿಟ್ಟು ವಿಕ್ಕಿ ಹಾಗೆ ಜಾಲಿಯಾಗಿ ಎಂಜಾಯ್ ಮಾಡೋಕ್ಕೆ ಬಂದಿದ್ದಾಗ ವಾಶ್ರೂಮ್ಗಂತ ಇಲ್ಲಿ ಇಳಿದು ಬೈ ಮಿಸ್ಟೇಕ್ ಆಗಿ ಈ ಹಳ್ಳದಲ್ಲಿ ಬಿದ್ದುಬಿಟ್ಟಿದ್ದಾನೆ ಅಂತ, ಹಾಗೆ ಸತ್ತೋಗಿದ್ದಾನೆ ಅಂತ ಯಾರಾದರೂ ಕೇಳದೆ ಇದೇ ಸ್ಟೋರಿಯನ್ನು ಹೇಳು ಅಂತ ಹೀರೋಯಿನ್ಗೆ ಹೇಳ್ತಾನೆ. ಆಮೇಲೆ ಮೇಘನನ್ನು ಕರ್ಕೊಂಡು ಹೋಗಿ ಅವಳ ಆಫೀಸ್ ಹತ್ರ ಡ್ರಾಪ್ ಮಾಡಿಬಿಟ್ಟು ಸೈಲೆಂಟಾಗಿ ಯಾರಿಗೂ ಗೊತ್ತಿರಲಾರ್ದ ಹಾಗೆ ನೀನು ಇಲ್ಲಿಂದ ಇಳಿದು ಹೋಗ್ಬಿಡು ಅಂತ ಹೇಳ್ತಾನೆ. ಇನ್ನು ಅವಳು ಇಳಿದು ಹೋಗ್ತಾ ಇರಬೇಕಾದ್ರೆ ನಾವಿಬ್ಬರು ಫ್ರೆಂಡ್ಸ್, ಅದರಿಂದ ನಾನು ಯಾವಾಗ ಫೋನ್ ಮಾಡಲಿ ಮೆಸೇಜ್ ಮಾಡಲಿ ಅದಕ್ಕೆ ನೀನು ರಿಪ್ಲೈ ಕೊಡಬೇಕು, ಇಲ್ಲಾಂದರೆ ಅದರ ಪರಿಣಾಮ ಹೇಗಿರುತ್ತೋ ನಿನಗೆ ಗೊತ್ತು ಅಂತ ಹೇಳಿ ವಾರ್ನಿಂಗನ್ನು ಕೊಡ್ತಾನೆ. ಅವಳು ಅಲ್ಲಿಂದ ಇಳಿದು ಹೋಗ್ತಾ ಇರಬೇಕಾದ್ರೆ ತನ್ನ ಮನೆ ಅಡ್ರೆಸ್ ತಿಳ್ಕೋಬೇಕು ಅಂತ ಇವಳ ಕಾರ್ ಹಿಂದೇನೆ ವಿನ್ಸೆಂಟ್ ಕೂಡ ಫಾಲೋ ಆಗ್ತಾ ಇರೋದನ್ನು ನೋಡಿದ ಮೇಘನ ತುಂಬ ಸ್ಪೀಡಾಗಿ ಡ್ರೈವ್ ಮಾಡೋ ಪ್ರಾಸೆಸ್ನಲ್ಲಿ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗ್ತಾಳೆ. ಸೀನ್ ಇಲ್ಲಿಗೆ ಕಟ್ ಆಗುತ್ತೆ. ಕೆಲವು ದಿನಗಳು ಆಗಿದ್ಮೇಲೆ ವಿನ್ಸೆಂಟ್ ಮತ್ತೆ ಮೇಘನ ಹತ್ರಕ್ಕೆ ಹೋಗಿ ತನ್ನ ಜೊತೆ ಮಾತಾಡೋಕ್ಕೆ ಪ್ರಯತ್ನ ಮಾಡಿದಾಗ ಅವಳು ಎದುರುಕೊಂಡು ತನ್ನ ಹಸ್ಬೆಂಡನ್ನು ಕರೀತಾಳೆ. ಅದರಿಂದ ತನ್ನ ಹಸ್ಬೆಂಡ್ ಬಂದು ನೀನು ಯಾರು ಅಂತ ವಿನ್ಸೆಂಟ್ನ ಕೇಳಿದಾಗ ನಾನು ಮೇಘನ ಫ್ರೆಂಡ್ ಅಂತ ಹೇಳ್ತಾನೆ. ಅದರಿಂದ ಅವನು ಅವಳಿಗೆ ಆಕ್ಸಿಡೆಂಟ್ ಆಗಿರೋದ್ರಿಂದ ರೀಸೆಂಟಾಗಿ ನಡೆದ ಎಲ್ಲ ವಿಷಯಗಳನ್ನು ಅವಳು ಮರ್ತೋಗಿದ್ದಾಳೆ, ಅದರಿಂದ ನೀವು ಬೇಜಾರು ಪಟ್ಕೋಬೇಡಿ ಅಂತ ಹೇಳಿ ತನ್ನನ್ನು ಅಲ್ಲಿಂದ ಕಳಿಸ್ಬಿಡ್ತಾನೆ. ಇನ್ನು ಅಲ್ಲಿಂದ ಹೋಗ್ತಾ ಇದ್ದ ವಿನ್ಸೆಂಟ್ ಡೋರ್ ಹತ್ರಕ್ಕೆ ಹೋಗಿ ನಿಂತ್ಕೊಂಡು, ನಾನು ನಿನಗೆ ಮುಂಚೆನೆ ಹೇಳ್ದೆ ಅಲ್ವಾ ನೀನು ಸುಳ್ಳು ಹೇಳ್ತಾ ಇದ್ರೆ ಚೆನ್ನಾಗಿ ಕಾಣ್ತೀಯಾ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಮತ್ತೆ ಸೀನ್ ಕಟ್ ಮಾಡಿದರೆ ಪ್ರೆಸೆಂಟ್ಗೆ ಬರತ್ತೆ, ಅಚ್ಚು ಹತ್ರ ತೋರಿಸ್ತಾರೆ. ಈ ಕಥೆಯನ್ನೆಲ್ಲ ಕೇಳಿದ ಹೀರೋಯಿನ್, ನಿಜವಾಗ್ಲೂ ಮೇಘನ ತನ್ನ ಪಾಸ್ಟ್ನೆಲ್ಲ ಮರ್ತೋಗಿದ್ದಾಳ ಅಂತ ಅಂದರೆ ಅಚ್ಚು ಅದಕ್ಕೆ ಹೌದು ಅಂತ ಹೇಳ್ತಾನೆ. ಮತ್ತೆ ವಿಕ್ಕಿ ಇಟ್ಟಿರೋ ಆ ಸೀಕ್ರೆಟ್ ಕ್ಯಾಮ್ರಾ ಏನಾಯಿತು ಅಂತ ಕೇಳಿದಾಗ ಅಚ್ಚು ಸ್ಟೋರಿಯನ್ನು ಕಂಟಿನ್ಯೂ ಮಾಡ್ತಾ, ಒಂದಿನ ಅಪ್ಪು ವಿನ್ಸೆಂಟ್ ಮನೆಗೆ ಹೋಗಿ ನೋಡಿದಾಗ ಅವನು ವಿಚಿತ್ರವಾಗಿ ಮೇಘನ ಪೇಂಟಿಂಗ್ಸ್ ಜೊತೆ ಮಾತಾಡ್ತಾ ಕೂತ್ಕೊಂಡಿದ್ದ. ಅದರಿಂದ ಅಲ್ಲಿ ಏನು ನಡೀತಾ ಇದೆ ಅಂತ ತಿಳಿದೇ ಇದ್ದ ಅಪ್ಪು ತನ್ನನ್ನು ಹೋಗಿ ಮಾತಾಡಿಸ್ಬೇಕು ಅಂತ ನೋಡಿದಾಗ ಹಿಂದ್ಗಡೆ ಏನೋ ಸೌಂಡ್ ಆಗತ್ತೆ. ಅಲ್ಲಿ ಒಂದು ಕ್ಯಾಮ್ರಾ ಇರೋದನ್ನು ನೋಡಿದ ಅಪ್ಪು ಅವನಿಗೆ ಮೂವಿ ಡೈರೆಕ್ಷನ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋದರಿಂದ ಆ ಫುಟೇಜ್ನಲ್ಲಿ ಸಿಕ್ಕಿರೋ ಸ್ಟೋರಿಗೆ ಇನ್ನೊಂದು ಸ್ವಲ್ಪ ಸ್ಟೋರಿಯನ್ನು ಆ್ಯಡ್ ಮಾಡಿ ಈಗ ಕಥೆಯನ್ನು ಬರೆದಿದ್ದಾನೆ ಅಂತ ಹೇಳ್ತಾನೆ. ಇನ್ನು ಈ ಟ್ವಿಸ್ಟನ್ನು ಅರ್ಥ ಮಾಡ್ಕೊಂಡಿದ್ದ ಹೀರೋಯಿನ್, ನನಗೆ ಕತೆ ತುಂಬ ಇಷ್ಟ ಆಗಿದೆ, ಇದರಲ್ಲಿ ನಾನು ಆ್ಯಕ್ಟ್ ಮಾಡೋಕ್ಕೆ ಒಪ್ಕೊತಾ ಇದ್ದೀನಿ ಅಂತ ಹೇಳ್ತಾಳೆ. ಇನ್ನು ಅಚ್ಚು ಅಲ್ಲಿಂದ ಎದ್ದು ಹೋಗ್ತಾ ಇದ್ದಾಗ ಹೀರೋಯಿನ್ ಅವನ್ನ ಕರೆದು ಅಚ್ಚು ಮತ್ತು ಅಪ್ಪು ಇಬ್ಬರು ಒಬ್ಬರೇನಾ ಅಂತ ಕೇಳಿದಾಗ ಅಚ್ಚು ಅದಕ್ಕೆ ಇಲ್ಲ, ಅವರಿಬ್ರು ಬೇರೆಯವರು ಅಂತ ಹೇಳ್ತಾನೆ. ಇನ್ನು ಇನ್ನೊಂದು ಕಡೆ ಸೀನ್ನಲ್ಲಿ ತುಂಬ ದಿನಗಳ ನಂತರ ರಿಕವರಿ ಆಗಿದ್ಮೇಲೆ ಮೇಘನ
ಶಾಪಿಂಗ್ ಅಂತ ಹೇಳಿ ಹೋಗ್ತಾ ಇರಬೇಕಾದ್ರೆ ಒಂದು ಮೂವಿ ಪೋಸ್ಟರ್ ಅನ್ನ ನೋಡ್ತಾಳೆ. ಅದನ್ನ ನೋಡ್ತಾ ಇದ್ರೆ ಅದು ಅವಳ ಜೀವನದಲ್ಲಿ ನಡೆದಿರೋ ಸಂಘಟನೆ ರೀತಿಯಲ್ಲೇ ಕಾಣಿಸ್ತಾ ಇರತ್ತೆ. ಆ್ಯಕ್ಚುಲಿ ಅವಳು ವಿನ್ಸೆಂಟ್ನಿಂದ ತಪ್ಸ್ಕೋಬೇಕಂತಾನೆ ತನ್ನ ಪಾಸ್ಟ್ ಮರ್ತೋಗಿದ್ದೀನಿ ಅನ್ನೋ ಡ್ರಾಮಾವನ್ನು ಆಡಿರ್ತಾಳೆ. ಇನ್ನು ಇದೇ ಟೋನಲ್ಲಿ ಈ ಮೂವಿ ಸ್ಟೋರಿ ಎಂಡ್ ಆಗುತ್ತೆ. ಸೊ ನನ್ನ ಎಕ್ಸ್ಪ್ರೆಷನ್ ನಿಮ್ಗೆ ಇಷ್ಟ ಆದರೆ ಕೆಳಗಿರೋ ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ನನ್ನ ಲೇಟೆಸ್ಟ್ ಅಪ್ಡೇಟ್ಸ್ ನಿಮಗೆ ಬರ್ತವೆ. ಸೊ ಅಂಟಿಲ್ ದೆನ್ ಸ್ಟೇ ಟ್ಯೂನ್. ಥ್ಯಾಂಕ್ ಯು.